ಮುಂಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ಆಫ್ಟರ್ ಲಾಂಗ್ ಗ್ಯಾಪ್ ವೆಲ್ಕಮ್ ಬ್ಯಾಕ್ ಟು ರಿವಾಸ್ ಜಾಬ್ ನ್ಯೂಸ್ ಸ್ನೇಹಿತರೆ ಇವತ್ತು ನಾವು ಟ್ವೆಂಟಿ ಸಿಕ್ಸ್ ಜುಲೈ ಟೂ ತೌಸಂಡ್ ನೈನ್ಟೀನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಇದೀವಿ ಸೊ ಈ ಒಂದು ಕ್ಲಾಸಿನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಸೊ ಇದನ್ನು ಕಂಪಲ್ಸರಿಯಾಗಿ ನೀವು ತಿಳ್ಕೊಂಡಿರಲೇಬೇಕು ಓಕೆ ಸೊ ಜುಲೈ ಇಪ್ಪತ್ತಾರರಂದು ನಾವು ಯಾವ ದಿನವೆಂದು ಆಚರಿಸಲಾಗುತ್ತದೆ ಸೊ ಸ್ನೇಹಿತರೆ ಈ ಒಂದು ದಿನವನ್ನು ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತಾ ಇದೀವಿ ಸೊ ಈ ಒಂದು ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ ಅಂತ ಹೇಳ್ಬಿಟ್ಟು ಆಚರಣೆ ಮಾಡೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರನೇ ತಾರೀಕಿನಂದು ನಾವು ಆಪ್ರೇಷನ್ ವಿಜಯ್ ಏನಿದೆ ಸೊ ಇದನ್ನು ಸಕ್ಸಸ್ಫುಲ್ಲಾಗಿ ಓವರ್ಟೇಕ್ ಮಾಡಿರ್ತಕ್ಕಂಥ ದಿವಸವಾಗಿರುತ್ತೆ ಸೊ ಈ ಒಂದು ದಿನವನ್ನು ನಾವು ಈ ಒಂದು ಯುದ್ಧದಲ್ಲಿ ಮಡಿದಿರತಕ್ಕಂತಹ ವೀರ ಸೈನಿಕರ ಒಂದು ನೆನಪಿಗೋಸ್ಕರ ಹಾಗೆ ಈ ಒಂದು ಯುದ್ಧವನ್ನು ಗೆದ್ದಿರ್ತಕ್ಕಂಥ ಒಂದು ವಿಜಯದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ದಿವಸವಾಗಿದೆ ಅದರಿಂದ ಈ ಒಂದು ದಿನದಲ್ಲಿ ನಾವು ಹೆಚ್ಚಿನದಾಗಿ ಹೇಳೋದಾದರೆ ನಮ್ಮ ದೇಶಕ್ಕೋಸ್ಕರ ಈ ಒಂದು ಯುದ್ಧದಲ್ಲಿ ಮಡದಿರತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ಅಥವಾ ಎಲ್ಲ ವೀರ ಸೈನಿಕರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತಾ ಹಾಗೆ ಈ ಒಂದು ದಿನವನ್ನು ನಾವು ಖುಷಿಯಿಂದ ಜೊತೆಗೆ ವಿಜಯವನ್ನು ಸಾಧಿಸಿರ್ತಕ್ಕಂಥ ದಿನವನ್ನಾಗಿ ಆಚರಣೆಯನ್ನು ಮಾಡೋಣ ಓಕೆ ಇವತ್ತಿನ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಫೀನಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನಲ್ಲಿ ಇನ್ನೂರು ಮೀಟರ್ ಈಜು ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಆದರೆ ಕ್ರಿಸ್ಟೋಫ್ ಮಿಲಾಕಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥ ಇನ್ನೂರು ಮೀಟರ್ ಈಜು ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದಿರತಕ್ಕಂಥ ಈಜುಪಟುವಾಗಿದ್ದಾರೆ ಸೊ ಇವರು ಹಂಗೇರಿ ದೇಶಕ್ಕೆ ಸೇರಿದವರಾಗಿದ್ದು ಇವರು ಅಮೇರಿಕಾದ ಮೈಕಲ್ ಫೆಲ್ಸ್ ಅವರು ಮಾಡಿರತಕ್ಕಂಥ ರೆಕಾರ್ಡನ್ನು ಇವರು ಈ ಬಾರಿ ಒಂದು ಪಾಯಿಂಟ್ ಐವತ್ತು ಸೆಕೆಂಡ್ಸ್ಗಳಲ್ಲಿ ಈ ಒಂದು ಈಜನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕವಾಗಿ ಈ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರತಕ್ಕಂಥ ಸಮ್ಮರ್ ಯೂತ್ ಒಲಿಂಪಿಕ್ಸ್ನಲ್ಲಿ ಮೂರು ಚಿನ್ನದ ಪದಕ ಜೊತೆಗೆ ಒಂದು ಬೆಳ್ಳಿ ಪದಕವನ್ನು ಕೂಡ ಇವರು ಗೆದ್ದುಬಿಟ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಕ್ವಶನಲ್ಲಿ ಇಷ್ಟು ಇನ್ಫಾರ್ಮೇಷನ್ಸ್ಗಳು ಇಂಪಾರ್ಟೆಂಟ್ ಆಗಿದ್ದಾವೆ ಸೊ ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೋಟ್ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಯಾವ ಬೇಸಿಸ್ ಮೇಲೆ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು ನೀವು ಈಸಿಯಾಗಿ ಈ ಒಂದು ಆನ್ಸರ್ನ ಮಾಡ್ಬೋದು ಜೊತೆಗೆ ಇದರಲ್ಲಿ ಒಂದು ಹಿಂಟ್ ಏನು ಅಂತ ಹೇಳಿದ್ರೆ ಈ ಒಂದು ಇನ್ನೂರು ಮೀಟರ್ ಈಜು ಸ್ಪರ್ಧೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಮೀಟರ್ಸ್ ಬಟರ್ಫ್ಲೈ ಇಟ್ ಮೀನ್ಸ್ ಚಾಂಪಿಯನ್ಶಿಪ್ ಕೂಡ ಇದನ್ನು ಕರೆಯಲಾಗುತ್ತೆ ಸೊ ನಿಮಗೆ ನೆನಪಿರಲಿ ಇದು ಬಟರ್ಫ್ಲೈ ಸ್ಪರ್ಧೆ ಕೂಡ ಕರೆಯಲಾಗುತ್ತೆ ಇದು ಕೂಡ ನಿಮಗೆ ನೆನಪಿರ್ಲಿ ಮೂರನೇ ಪ್ರಶ್ನೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಜಿ ಐ ಐ ಐ ಐ ಟು ಥೌಸಂಡ್ ನೈನ್ಟೀನ್ ಅಥವಾ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸ್ಥಾನವೇನು ಅಂತ ಕೇಳಲಾಗಿದೆ ಸೊ ಇದರ ಪ್ರಕಾರವಾಗಿ ಭಾರತದ ಸ್ಥಾನ ಎಷ್ಟನೇದು ಅಂತ ಹೇಳಿದ್ರೆ ಭಾರತ ಎರಡನೇ ಸ್ಥಾನವನ್ನು ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಐವತ್ತೆರಡನೇ ಸ್ಥಾನವನ್ನು ಪದ ಪಡೆದಿರತಕ್ಕಂಥದ್ದು ಸೊ ಇದರ ಜೊತೆಗೆ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಒಂದು ಇಂಡೆಕ್ಸಲ್ಲಿ ಐವತ್ತೇಳನೇ ಸ್ಥಾನವನ್ನು ಪಡ್ಕೊಂಡಿತ್ತು ಬಟ್ ಈ ಸಾರಿ ಐದು ಸ್ಥಾನಗಳ ಮುನ್ನಡೆಯನ್ನು ಪಡೆಯೋದ್ರ ಮುಖಾಂತರವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ರಲ್ಲಿ ಈ ಒಂದು ಸೂಚನೆಯನ್ನು ತೋರಿಸ್ತಾ ಇರತಕ್ಕಂಥದ್ದು ಜೊತೆಗೆ ಈ ಒಂದು ಸೂಚ್ಯಾಂಕದ ಪ್ರಕಾರವಾಗಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ ಸ್ವೀಡನ್ ಯು ಎಸ್ ಎ ನೆದರ್ಲ್ಯಾಂಡ್ಸ್ ಯು ಕೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಸಿಂಗಾಪುರ್ ಜರ್ಮನಿ ಮತ್ತು ಇಸ್ರೇಲ್ ಈ ಇಷ್ಟು ದೇಶಗಳು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶಗಳಾಗಿದ್ದಾವೆ ಹಾಗೆ ಈ ಒಂದು ವರದಿಯನ್ನು ಪ್ರಕಟಿಸಿದ್ದು ಯಾರು ಅಂತ ಹೇಳಿದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ಅವರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ಗಳು ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ರಾಜ್ಯಸಭೆಯಲ್ಲಿ ಅಂಗೀಕೃತಗೊಂಡ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷಲ್ ಅಫೆನ್ಸ್ ಅಥವಾ ಪೋಕ್ಸೋ ಅಮೆಂಡ್ಮೆಂಟ್ ಬಿಲ್ಲನ್ನು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ನಾಲ್ಕರಲ್ಲಿ ಪರಿಚಯಿಸಿದವರು ಯಾರು ಅಂತ ಕೇಳಲಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಈ ಒಂದು ಬಿಲ್ಲನ್ನು ಅಮೆಂಡ್ಮೆಂಟಿಗೋಸ್ಕರ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ನಾಲ್ಕರಲ್ಲಿ ನೀಡಿರ್ತಕ್ಕಂಥದ್ದು ಸೊ ಇದು ಕೂಡ ಇವಾಗ ಪರೀಕ್ಷಿತಗೊಂಡಿದೆ ಸೊ ಈ ಒಂದು ಅಮೆಂಡ್ಮೆಂಟನ್ನು ತರೋದಕ್ಕೆ ಕಾರಣ ಏನು ಜೊತೆಗೆ ಈ ಒಂದು ಅಮೆಂಡ್ಮೆಂಟ್ ಗೆ ರಿಲೇಟೆಡ್ ಆಗಿ ಒಂದಿಷ್ಟು ಇನ್ಫಾರ್ಮೇಷನ್ ನೋಡೋಣ ಸೊ ಇದು ಮಿನಿಸ್ಟ್ರಿ ಆಫ್ ವುಮೆನ್ಸ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ನ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಇದರ ಸಚಿವರು ಯಾರು ಅಂತ ಹೇಳಿದ್ರೆ ಸ್ಮೃತಿ ಇರಾನಿ ಅವರು ಇದರ ಒಂದು ಸಚಿವರಾಗಿದ್ದಾರೆ ಸೊ ಹಾಗೆ ಇಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸಲ್ ಅಫೆನ್ಸ್ ಅಥವಾ ಪೋಕ್ಸೋ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದು ಚಿಕ್ಕ ಮಕ್ಕಳಿಗೆ ಲೈಂಗಿಕ ಶೋಷಣೆಯನ್ನು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇರತಕ್ಕಂಥ ಒಂದು ಆ್ಯಕ್ಟ್ ಆಗಿದೆ ಸೊ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಸೆಕ್ಷುವಲ್ ಅಫೆನ್ಸ್ ಏನಾದರೂ ನಡೀತು ಅಂತ ಹೇಳಿದ್ರೆ ಅದನ್ನು ಪೋಕ್ಸೋ ಕಾಯ್ದೆಯಡಿಯಾಗಿ ಅವರಿಗೆ ಯಾರು ಅಪರಾಧಿ ಇರ್ತಾರೆ ಸೊ ಅವರಿಗೆ ಶಿಕ್ಷಣ ನೀಡಲಾಗುತ್ತೆ ಜೊತೆಗೆ ಯಾರು ಈ ಒಂದು ಅಫೆನ್ಸಿಗೆ ಒಳಗಾಗಿರುತ್ತಲೇ ಅಂತಹ ಮಕ್ಕಳಿಗೆ ಈ ಒಂದು ಪ್ರೊಟೆಕ್ಷನ್ನು ಕೂಡ ಇದರಲ್ಲಿ ನೀಡಲಾಗುತ್ತೆ ಸೊ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಾಗಿ ಇದರಲ್ಲಿ ಅಮೆಂಡ್ಮೆಂಟನ್ನು ತಂದಿರೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಇದ್ದದ್ರಲ್ಲೇ ಇನ್ನೊಂದು ಸ್ವಲ್ಪ ಕಟ್ಟಿನಿಟ್ಟಿನ ಒಂದು ಶಿಕ್ಷೆಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಕಟ್ಟುನಿಟ್ಟಾಗಿರ್ತಕ್ಕಂಥ ನಿರ್ಬಂಧನಗಳನ್ನು ತರ್ತಕ್ಕಂಥದ್ದು ಇದರ ಒಂದು ಮುಖ್ಯವಾಗಿರತಕ್ಕಂಥ ಉದ್ದೇಶ ಜೊತೆಗೆ ಈ ಒಂದು ಸೆಕ್ಷುವಲ್ ಅಫೆನ್ಸನ್ನು ಆದಷ್ಟು ಎಷ್ಟು ಕಡಿಮೆ ಮಾಡಬೇಕು ಜೊತೆಗೆ ತಡೆಗಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಅಮೆಂಡ್ಮೆಂಟನ್ನು ಜಾರಿಗೆ ತಂದಿರತಕ್ಕಂಥದ್ದು ಈ ಒಂದು ಮಸೂದೆಯಲ್ಲಿ ಇರ್ತಕ್ಕಂಥ ಈ ಒಂದು ಅಮೆಂಡ್ಮೆಂಟ್ನಲ್ಲಿರ್ತಕ್ಕಂಥ ನಿಬಂಧನೆಗಳು ಏನು ಅಂತ ಹೇಳಿದ್ರೆ ಸೊ ಮುಖ್ಯವಾಗಿ ಡೆತ್ ಪೆನಾಲ್ಟಿಯನ್ನು ನೀಡ್ತಕ್ಕಂಥದ್ದು ಹಾಗೆ ಸ್ಟ್ರಿಕ್ಟಾಗಿ ಪನಿಷ್ ಮಾಡ್ತಕ್ಕಂಥದ್ದು ಹಾಗೆ ಈ ಒಂದು ಅಫೆನ್ಸಿಗೆ ಒಳಗಾಗಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಪ್ರೊಟೆಕ್ಷನನ್ನು ನೀಡಿಬಿಟ್ಟು ಅವರಿಗೆ ಆರೈಕೆಯನ್ನು ನೀಡ್ತಕ್ಕಂಥದ್ದು ಈ ಒಂದು ಬಿಲ್ನಲ್ಲಿ ಇರತಕ್ಕಂಥ ಮುಖ್ಯವಾಗಿರತಕ್ಕಂಥ ಅಮೆಂಡ್ಮೆಂಟ್ಸ್ಗಳಾಗಿದ್ದಾವೆ ಸೊ ಇದು ಡೆತ್ ಪೆನಾಲ್ಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಒಂದು ಸೆಕ್ಷುವಲ್ ಅಫೆನ್ಸಲ್ಲಿ ಅಲ್ಲಿ ಅಪರಾಧಿ ಇಟ್ ಮೀನ್ಸ್ ಅಪರಾಧಿಗಳಾಗಿರ್ತಕ್ಕಂಥವರಿಗೆ ಈ ಒಂದು ಮರಣ ದಂಡನೆಯ ಶಿಕ್ಷೆಯಂತಹ ಒಂದು ಶಿಕ್ಷೆಯನ್ನು ಕೂಡ ನೀಡ್ತಕ್ಕಂಥದ್ದು ಇದರಲ್ಲಿ ಇರತಕ್ಕಂಥದ್ದು ಹಾಗೆ ಕಟ್ಟುನಿಟ್ಟಾಗಿ ಈ ಒಂದು ಶಿಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ಈ ಒಂದು ಅಮೆಂಡ್ಮೆಂಟ್ನಲ್ಲಿರತಕ್ಕಂಥ ಮುಖ್ಯವಾಗಿರತಕ್ಕಂಥ ಉದ್ದೇಶಗಳು ಹಾಗೆಯೇ ಜಾರಿ ಬಂದಿರತಕ್ಕಂಥ ಕಾಯ್ದೆಗಳಾಗಿದ್ದಾವೆ ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ಈ ಒಂದು ಕ್ವಶನ್ ಗೆ ರಿಲೇಟೆಡ್ ಆಗಿ ಓಕೆ ಸೊ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಐ ಸಿ ಸಿ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಇಟ್ ಮೀನ್ಸ್ ಐ ಸಿ ಸಿ ಅಂತ ಹೇಳಿದ್ರೇನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಇದು ಬಿಡುಗಡೆ ಮಾಡಿರ್ತಕ್ಕಂಥ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಭಾರತೀಯ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಲಾಗಿದೆ ಸೊ ಟೆಸ್ಟ್ ರ್ಯಾಂಕಿಂಗ್ ಇದೆ ಇದರಲ್ಲಿ ಬ್ಯಾಟ್ಸ್ಮನ್ ಆಗಿರ್ಬೋದು ಬೌಲರ್ ಆಗಿರ್ಬೋದು ಟೀಮ್ ಆಗಿರ್ಬೋದು ಇವು ಮೂರು ಕೂಡ ಬರ್ತವೆ ಇದರಲ್ಲಿ ನೀವು ಮೂರು ಇನ್ಫಾರ್ಮೇಷನ್ಸ್ಗಳನ್ನು ತಿಳ್ಕೊಬೇಕು ಬಟ್ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಅಥವಾ ಬೆ ಫಸ್ಟ್ ರ್ಯಾಂಕಿಂಗ್ನಲ್ಲಿರ್ತಕ್ಕಂಥ ಬ್ಯಾಟ್ಸ್ಮನ್ ಅಥವಾ ಈ ಒಂದು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಫಸ್ಟ್ ಇರ್ತಕ್ಕಂಥ ಬ್ಯಾಟ್ಸ್ಮನ್ ಯಾರು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅದರ ಜೊತೆಗೇ ಮೆನ್ಸ್ ಬ್ಯಾಟಿಂಗ್ ರ್ಯಾಂಕಿಂಗಲ್ಲಿ ಇರ್ತಕ್ಕಂಥ ಈ ಒಂದು ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಒನ್ ಡೇ ಏನು ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನಿದೆ ಸೊ ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಹಾಗೆ ಟಿ ಟ್ವೆಂಟಿ ಒಳಗಡೆ ಬಾಬರ್ ಅಝಾಮ್ ಪಾಕಿಸ್ತಾನದಲ್ಲಿರ್ತಕ್ಕಂಥ ಆಟಗಾರ ಏನಿದ್ದಾರೆ ಸೊ ಬಾಬರ್ ಅಝಾಮ್ ಇವರು ಮೆನ್ಸ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಅದು ಕೂಡ ಟಿ ಟ್ವೆಂಟಿ ಒಳಗಡೆ ರ್ಯಾಂಕಿಂಗ್ ಫಸ್ಟಲ್ಲಿ ಇರ್ತಕ್ಕಂಥವ್ರು ಹಾಗೆ ಮೆನ್ಸ್ ಟೀಮ್ ರ್ಯಾಂಕಿಂಗಲ್ಲಿ ಈ ಒಂದು ಟೆಸ್ಟ್ ಸೀರೀಸಲ್ಲಿ ಇರ್ತಕ್ಕಂಥ ಟೀಮ್ಸ್ಗಳು ಯಾವುದು ಅಂತ ಹೇಳಿದ್ರೆ ಅಂದರೆ ಮೆನ್ಸ್ ಟೀಮ್ ರ್ಯಾಂಕಿಂಗಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರ್ತಕ್ಕಂಥ ಟೀಮ್ ಯಾವುದು ಅಂತ ಹೇಳಿದ್ರೆ ಟೆಸ್ಟಲ್ಲಿ ಇಂಡಿಯಾ ಫಸ್ಟ್ ಇದೆ ಹಾಗೆ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಒಳಗಡೆ ಇಂಗ್ಲೆಂಡ್ ಫಸ್ಟ್ ಇದೆ ಟಿ ಟ್ವೆಂಟಿ ಒಳಗಡೆ ಇದೆ ಹಾಗೆ ಮೆನ್ಸ್ ಬೌಲಿಂಗ್ ರ್ಯಾಂಕಿಂಗ್ ಒಳಗಡೆ ಟೆಸ್ಟ್ ಸೀರೀಸ್ ಒಳಗಡೆ ಪ್ಯಾಟ್ ಕ್ಯುಮೆನ್ಸ್ ಆಸ್ಟ್ರೇಲಿಯಾದ ಪ್ಲೇಯರ್ ಆಗಿರ್ತಕ್ಕಂಥ ಇವರು ಫಸ್ಟ್ ಇದ್ದಾರೆ ಹಾಗೆ ಓಡಿ ಐ ಒಳಗಡೆ ಇಟ್ ಮೀನ್ಸ್ ಜಸ್ಪ್ರೀತ್ ಬೂಮ್ರಾ ಇಂಡಿಯಾದ ಪ್ಲೇಯರ್ ಆಗಿರ್ತಕ್ಕಂಥ ಇವರು ಫಸ್ಟ್ ಪ್ಲೇಸಲ್ಲಿದ್ದಾರೆ ಹಾಗೆ ಟಿ ಟ್ವೆಂಟಿ ಒಳಗಡೆ ರಶೀದ್ ಖಾನ್ ಅಫ್ಘಾನಿಸ್ತಾನದ ಆಟಗಾರರು ಇವರು ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ಇವೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಅಥವಾ ನೋಟ್ ಮಾಡಿಕೊಂಡಾದ್ರೂ ಕೂಡ ಇವುಗಳನ್ನು ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಇದು ಕ್ರೀಡೆಯಲ್ಲಿ ಕೇಳಲಾಗ್ತಕ್ಕಂಥ ಪ್ರಶ್ನೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಓಕೆ ಸೊ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಇತ್ತೀಚೆಗೆ ಸೆಣಬಿನ ನಾರುಗಳನ್ನು ಉಪಯೋಗಿಸಿ ಅತಿ ಕಡಿಮೆ ವೆಚ್ಚದ ಜೈವಿಕ ವಿಘಟನೆಯ ಸೆಲ್ಯುಲೋಸ್ ಹಾಳೆಗಳ ಕೈಚೀಲ ಅಭಿವೃದ್ಧಿಪಡಿಸಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಲಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಬಾಂಗ್ಲಾದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಈ ಒಂದು ಸೆಣಬಿನ ನಾರುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೈಚೀಲುಗಳನ್ನಾಗಿರ್ಬೋದು ಅಥವಾ ಈ ಒಂದು ಜೈವಿಕ ವಿಘಟನೆಯ ಸೆಲ್ಯುಲೋಸ್ ಹಾಳೆಗಳನ್ನು ತಯಾರಿಸ್ಬಿಟ್ಟು ಇವು ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದ್ರ ಬದಲಾವಾಗಿ ಈ ಒಂದು ಸೆಣಬಿನ ನಾರಿನಿಂದ ಮಾಡಿರ್ತಕ್ಕಂಥ ಈ ಕೈ ಚೀಲುಗಳನ್ನು ನಾವು ಚೀಲುಗಳಾಗಿ ಯೂಸ್ ಮಾಡ್ಬೋದು ಸೊ ಈ ಸೆಲ್ಯುಲೋಸ್ ಹಾಳೆಗಳ ಹೆಸರು ಏನು ಅಂತ ಕೇಳಿದರೆ ಸೋನಾಲಿ ಅಂತಕ್ಕಂಥ ಹೆಸರನ್ನು ಈ ಒಂದು ಹಾಳೆಗಳಿಗೆ ನೀಡಿರತಕ್ಕಂಥದ್ದು ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಈ ಒಂದು ಪ್ರಶ್ನೆಯಲ್ಲಿ ಗೊತ್ತಿರಬೇಕು ಒಂದೇದೇನು ಅಂತ ಹೇಳಿದ್ರೆ ಇತ್ತೀಚೆಗೆ ಸೆಣಬಿನ ನಾರುಗಳನ್ನು ಉಪಯೋಗಿಸ್ಬಿಟ್ಟು ಅತ್ಯಂತ ಕಡಿಮೆ ವೆಚ್ಚದ ಜೈವಿಕ ವಿಘಟನೆಯ ಸೆಲ್ಯುಲೋಸ್ ಹಾಳೆಗಳನ್ನು ತಯಾರು ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಬಾಂಗ್ಲಾದೇಶ್ ಹಾಗೆ ಈ ಒಂದು ಹಾಳೆಗಳ ಹೆಸರೇನು ಅಂತ ಕೇಳಿದರೆ ಸೋನಾಲಿ ಇವುಗಳನ್ನು ಏನಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಕೈ ಚೀಲುಗಳನ್ನು ಮಾಡೋದಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಚೀಲುಗಳನ್ನು ತಯಾರಿಸೋದಕ್ಕೆ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ತಯಾರಿಸೋದಕ್ಕೆ ಅಥವಾ ಪ್ಲಾಸ್ಟಿಕ್ನ ಬದಲಾಗಿ ಯೂಸ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಲಾಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಷನ್ಗಳು ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ಸೆವೆಂತ್ ಕ್ವಶನ್ ಈ ರೀತಿ ಇದೆ ರೂಪೆ ಜೆ ಸಿ ಬಿ ಗ್ಲೋಬಲ್ ಕಾರ್ಡ್ಸನ್ನು ಯಾವ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ ಅಂದರೆ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಅಂತ ಹೇಳಿದ್ರೆ ಎರಡು ಸಂಸ್ಥೆಗಳು ಸೇರಿಬಿಟ್ಟು ರೂಪೆ ಜೆ ಸಿ ಬಿ ಗ್ಲೋಬಲ್ ಕಾರ್ಡ್ಸ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಆ ಎರಡು ಸಂಸ್ಥೆಗಳು ಯಾವುದು ಅಂತ ಹೇಳಿದ್ರೆ ಎನ್ ಪಿ ಸಿ ಐ ಮತ್ತು ಜೆ ಸಿ ಬಿ ಇಂಟರ್ನ್ಯಾಷನಲ್ ಈ ಎರಡೂ ಸಂಸ್ಥೆಗಳು ಸೇರಿಬಿಟ್ಟು ರೂಪೆ ಜೆ ಸಿ ಬಿ ಗ್ಲೋಬಲ್ ಕಾರ್ಡ್ಸ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಎನ್ ಪಿ ಸಿ ಐ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಫುಲ್ ಫಾರಮ್ ಆಗಿದೆ ಸೊ ಇದರಲ್ಲಿ ಒಳಗೊಂಡಿರ್ತಕ್ಕಂಥ ಅಥವಾ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಬ್ಯಾಂಕ್ಸ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ ಏನಕ್ಕೆ ಅಂತ ಹೇಳಿದ್ರೆ ಕ್ವಶನ್ಸ್ ಹೇಗೆ ಬೇಕಾದ್ರೂ ಕೂಡ ಟಿಪಿಕಲ್ ಆಗಿ ಕೇಳೋದಕ್ಕೆ ಚಾನ್ಸಸ್ ಇರೋದ್ರಿಂದ ಈ ಇಷ್ಟು ಬ್ಯಾಂಕ್ಸ್ಗಳು ನಿಮಗೆ ಗೊತ್ತಿರಲಿ ಈ ಇಷ್ಟು ಬ್ಯಾಂಕ್ಸ್ಗಳು ನಿಮಗೆ ಗೊತ್ತಿರಬೇಕು ಓಕೆ ಸೊ ಹಾಗೆಯೇ ನಾವು ಎಂಟನೇ ಪ್ರಶ್ನೆಗೆ ಹೋಗೋಣ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡವರು ಯಾರು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಬೋರಿಸ್ ಇವರು ಇತ್ತೀಚೆಗೆ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡರು ಇದೇ ರೀತಿಯಾಗಿ ಪ್ರಧಾನಮಂತ್ರಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಹೊಸ ಅಧಿಕಾರಿ ಅಂದರೆ ಬೇ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗು ಕೂಡ ಗೊತ್ತಿರಬೇಕು ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅದು ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥ ಮುಖ್ಯ ಹುದ್ದೆಗಳಿಗೆ ಸೇರಿರ್ತಕ್ಕಂಥ ಯಾರೇ ಇದ್ರು ಕೂಡ ಅವರ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾಕೆಂದರೆ ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ಬಗ್ಗೆ ನಿಮಗೆ ಈ ಒಂದು ವಿಷಯಗಳು ತಿಳ್ಕೊಂಡಿದ್ರೆ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಓಕೆ ಸೊ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ನ ಗೃಹ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಭಾರತೀಯ ಮೊದಲ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ ಅಥವಾ ಭಾರತದ ಮೂಲದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಪ್ರೀತಿ ಪಟೇಲ್ ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ನ ಗೃಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಮೊದಲ ಪ್ರಜೆ ಆಗಿದ್ದಾರೆ ಇವರು ಭಾರತೀಯ ಮೊದಲ ಪ್ರಜೆ ಅಂತ ಹೇಳೋದ್ಕಿಂತನೂ ಕೂಡ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ ಸೊ ಬಟ್ ಅಲ್ಲೇನೇ ಇವರು ಸ್ಟೇ ಆಗಿರ್ತಕ್ಕಂಥದ್ದು ಇವರು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗೋವಾ ವಿಧಾನಸಭೆಯ ಉಪ ಸ್ಪೀಕರ್ ಆಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಐಸಿಡೋರ್ ಫರ್ನಾಂಡಿಸ್ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥವ್ರು ಸೊ ಇದರ ಜೊತೆಗೆ ನಿಮಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಗೊತ್ತಿರಲಿ ಈ ಹಿಂದೆ ಇರ್ತಕ್ಕಂಥ ಈ ಒಂದು ಸ್ಪೀಕರ್ ಆಗಿ ಈ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮೈಕಲ್ ಲೋಬೋ ಇವರು ಈ ಹಿಂದೆ ಗೋವಾದಲ್ಲಿ ಇರತಕ್ಕಂಥ ಉಪ ಸ್ಪೀಕರ್ ಅವರ ಬಂದು ಸ್ಥಾನದಲ್ಲಿ ಐಸಿಡೋರ್ ಫರ್ನಾಂಡಿಸ್ ಅವರು ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಓಕೆ ಇವರು ಬಿ ಜೆ ಪಿ ಯ ಎಮ್ ಎಲ್ ಎ ಕೂಡ ಹೌದು ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಇದರಲ್ಲಿ ಗೊತ್ತಿರಲಿ ಹನ್ನೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಯುನೈಟೆಡ್ ಸ್ಟೇಟ್ನ ರಕ್ಷಣಾ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಮಾರ್ಕ್ಸ್ ಎಸ್ಪೆಕ್ ಇವರು ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ನ ರಕ್ಷಣಾ ಕಾರ್ಯದರ್ಶಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ಯಾವ ಶಿಕ್ಷಣ ಸಂಸ್ಥೆಯು ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಕೃತಕ ಬುದ್ಧಿಮತೆಯ ಕೇರ್ ಫಾರ್ ಯು ಆಪ್ ಅನ್ನು ಬಿಡುಗಡೆ ಮಾಡಿದ ಸೊ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಐ ಟಿ ಖಾದಕ್ಪುರ್ ಈ ಒಂದು ಸಂಸ್ಥೆ ಇತ್ತೀಚೆಗೆ ಹಿರಿಯ ನಾಗರಿಕರ ಅನುಕೂಲಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ ಸೊ ಈ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಒದಗಿದಲ್ಲಿ ಆ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಹೆಲ್ಪನ್ನು ಮಾಡೋದಕ್ಕೋಸ್ಕರ ಅಥವಾ ಅನುಕೂಲ ಆಗೋದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ ಪ್ರಿಕಾಷನ್ಸನ್ನು ಕೊಡ್ತಕ್ಕಂಥದ್ದು ಅಥವಾ ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ ಸಮಯವನ್ನು ತಿಳಿಸ್ತಕ್ಕಂಥದ್ದು ಹಾಗೆಯೇ ಯಾರಿಗಾದ್ರೂ ಕೂಡ ಕಾಲ್ ಮಾಡೋದಾದರೆ ಆ ಒಂದು ಕಾಲ್ನ ಇಂಡೆಕ್ಸಲ್ಲಿ ಶೆಡ್ಯೂಲ್ ಮಾಡಿಟ್ರಿ ಅಂತ ಹೇಳಿದ್ರೆ ಆ ಒಂದು ಕಾಲ್ ಆಟೋಮೆಟಿಕ್ಕಾಗಿ ಮೂವ್ ಆಗ್ತಕ್ಕಂಥದ್ದು ಅಥವಾ ಪ್ರಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಾಗ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಅದನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಕ್ಕಂಥದ್ದು ಹಾಗೆ ಏನಾದ್ರೂ ಕೂಡ ಹಿರಿಯರು ಏನಾದರೂ ಹೆಚ್ಚು ಕಮ್ಮಿಯಾಗಿ ಬಿದ್ದರು ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋದಕ್ಕೆ ಇತರರಿಗೆ ಈ ಒಂದು ಇನ್ಫಾರ್ಮೇಷನ್ನ ನೀಡ್ತಕ್ಕಂಥದ್ದು ಸೊ ಹೀಗೆ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕೇರ್ ಫಾರ್ ಯು ಅಪ್ಲಿಕೇಶನ್ನ ಇತ್ತೀಚೆಗೆ ಐ ಟಿ ಖಾದಪುರ್ ಸಂಬಂಧಪಟ್ಟಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹದಿಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅಭಿಯಾನವು ಯಾವ ರಾಷ್ಟ್ರದ ಪ್ರವಾಸದೊಂದಿಗೆ ಪ್ರಾರಂಭವಾಗಲಿದೆ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ವೆಸ್ಟ್ ಇಂಡೀಸ್ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಮಾಜಿ ಪ್ರಧಾನಮಂತ್ರಿಗಳ ನೆನಪಿಗಾಗಿ ಯಾವ ನಗರದಲ್ಲಿ ಮ್ಯೂಸಿಯಂ ರಚಿಸುವುದಾಗಿ ಘೋಷಿಸಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ಹದಿನೈದನೇ ಪ್ರಶ್ನೆ ಸ್ನೇಹಿತರೆ ಇದು ನಿಮ್ಮ ಪ್ರಶ್ನೆಯಾಗಿರೋದ್ರಿಂದ ನೀವೇನೆ ಖುದ್ದಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡಿ ಮೋರ್ ಎವರ್ ನೀವು ಈ ಪ್ರಶ್ನೆಗೆ ಆನ್ಸರ್ನ ಮಾಡ್ತೀರಾ ಅಂದ್ಕೊಳ್ತೀನಿ ಭಾರತದ ಅತ್ಯಂತ ವೇಗದ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವಂದೇ ಭಾರತ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ತನ್ನ ಪರೀಕ್ಷಾರ್ಥ ಪ್ರಯೋಗ ಚಾಲನೆಯನ್ನ ನವದೆಹಲಿಯಿಂದ ಜಮ್ಮು ಕಾಶ್ಮೀರದ ಕಾತ್ರಾದಲ್ಲಿ ಪೂರ್ಣಗೊಳಿಸಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮತ್ತೊಂದು ಹೆಸರೇನು ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಈ ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರನ್ನು ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಂಟಿಲ್ ದನ್ ಹ್ಯಾವ್ ಗುಡ್ ಡೈ ಬ ಬಾಯ್ ಗೈಸ್